ಈ ಪ್ರಾಡಕ್ಟ್ ಬಂದ್ಬಿಟ್ಟು ಕ್ಯಾಂಪಸ್ ಔಟ್ ಆಫ್ ಡೋರ್ ಕುಕ್ಕಿಂಗ್ ಸೆಟ್ ಅಂತ. ಮತ್ತು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಬೂಸ್ಟರ್ ಪ್ಲಸ್ ಒನ್ ಮಲ್ಟಿ ಫ್ಯೂಯಲ್ ಸ್ಟವ್. ಬನ್ನಿ ಈ ಮಲ್ಟಿ ಫ್ಯೂಯಲ್ ಸ್ಟವ್ನ ಅನ್ಬಾಕ್ಸ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಮ್ಯಾನ್ಯೂಲ್. ಇದು BRS ಫ್ಯೂಯಲ್ ಬಾಟ್ಲು, 530 ml ಕೆಪಾಸಿಟಿ ಇರುತ್ತೆ, ಬಟ್ ಆದರೆ 450 ml ವರೆಗೂ ಫಿಲ್ ಮಾಡ್ಕೊಬೋದು. ಫ್ಯೂಯಲ್ ಬಾಟ್ಲಿಂದ ಫ್ಯೂಯಲ್ ಸ್ಟೌವ್ಗೆ ಕನೆಕ್ಟ್ ಮಾಡೋ ಪೈಪ್ ಇದು, ಅಡ್ಜಸ್ಟಬಲ್ ಇದೆ. ಮತ್ತು ಇದು ಕ್ಯಾಪು ಪ್ರೊಟೆಕ್ಟ್ ಮಾಡುತ್ತೆ ಇನ್ಲೆಟ್ನ. ಬಾಟ್ಲ್ ಸ್ಟ್ಯಾಂಡಲ್ಲಿ ಸ್ಪ್ರಿಂಗ್ ಕೈಗೆ ಬಂದ್ಬಿಟ್ಟಿತ್ತು, ಆಮೇಲೆ ಫಿಕ್ಸ್ ಮಾಡ್ಕೊಂಡು. ಇದು ಬಂದ್ಬಿಟ್ಟು ಪಂಪ್, ಒಳಗಡೆ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಫಿಲ್ಟರ್. ಇವರೇ ನಮ್ಮ ಹೀರೋ ಕಾಂಪ್ಯಾಕ್ಟ್ ಸ್ಟವ್. ಸ್ಟವ್ ಎಷ್ಟೇ ಇದೆ, ಕ್ಯಾಂಪಿಂಗ್ಗೋಸ್ಕರನೇ ಡಿಸೈನ್ ಮಾಡಿರೋದು ಕಾಂಪ್ಯಾಕ್ಟ್ ಸ್ಟವ್. ಇಷ್ಟು ಚಿಕ್ಕದಾಗಿ ಮಡ್ಚ್ಕೊಂಡು ಎತ್ಕೊಂಡು ಹೋಗ್ಬಿಡ್ಬೋದು. ಇದರದ್ದು ಯೂಸಬಿಲಿಟಿನೇ ನಂಗೆ ತುಂಬ ಇಷ್ಟ ಆಗಿದ್ದು. ನಿಮ್ಮ ಹತ್ರ ಅವೈಲಬಲ್ ಇರೋ ಫ್ಯೂಯಲ್ನ ಯೂಸ್ ಮಾಡಿಕೊಂಡು ಈ ಸ್ಟವ್ನ ಫೈರ್ ಮಾಡ್ಬೋದು. ಪ್ರಾಡಕ್ಟ್ ಸಾಲಿಡಾಗಿದೆ, ಸಾಲಿಡ್ ಡಿಸೈನು. ಈ ಬಾಕ್ಸ್ ಜೊತೆನೇ ಇದಕ್ಕೆ ಬೇಕಾಗಿರೋ ಕೆಲವೊಂದು ಸ್ಪೇರ್ ಪಾರ್ಟ್ನ ಕೊಟ್ಟಿದ್ದಾರೆ. ಪಿನ್ಸ್, ಫ್ಯೂಯಲ್ ಪಂಪ್ ವಾಷರು, ಮತ್ತು ಫ್ಯೂಯಲ್ ಔಟ್ಲೆಟ್ಟು, ಇದೆರಡೂ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಈ ಟೂಲ್ ಯೂಸ್ ಮಾಡಿಕೊಂಡು ನಾವು ಅದನ್ನು ರೀಪ್ಲೇಸ್ ಮಾಡ್ಕೊಬೋದು. ಮತ್ತು ಈ ಟೂಲಲ್ಲಿ ಪಿನ್, ಈ ಪಿನ್ನು ಫ್ಯೂಯಲ್ ಎಕ್ಸಿಟ್ ಆಗೋ ಜಾಗದಲ್ಲಿ ಏನಾದರೂ ಜಾಮ್ ಆದರೆ ಅದನ್ನು ರಿಲೀಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಕಂಪ್ಲೀಟ್ ಟೂಲ್. ಬ್ಯಾಕ್, ನನಗೆ ಈ ಸ್ಟವಲ್ಲಿ ಇಷ್ಟ ಆಗಿದ್ದು ಈ ಸ್ಟವ್ ಬಂದ್ಬಿಟ್ಟು ಗ್ಯಾಸ್ಗೂ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ನೀವು ಇನ್ ಕೇಸ್ ಲಿಕ್ವಿಡ್ ಫ್ಯೂಯಲ್ ಯೂಸ್ ಮಾಡ್ತೀರಾ ಅದಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ನಿಮಗೆ ಟ್ರಾವೆಲಲ್ಲಿ ಇರ್ಬೇಕಾದ್ರೆ ಯಾವ ಫ್ಯೂಯಲ್ ಸಿಗುತ್ತೆ ಯಾವುದು ಇರಲ್ಲ ಅಂತ ಗೊತ್ತಾಗಲ್ಲ, ಬಟ್ ಇದೇ ನೀವು ಪಕ್ಕದಲ್ಲಿ ಪೆಟ್ರೋಲ್ ಬ್ಯಾಂಕ್ ಸಿಗ್ತು ಅಂದರೆ ಪೆಟ್ರೋಲ್ ಫಿಲ್ ಮಾಡ್ಕೊಂಬಂದು ಯೂಸ್ ಮಾಡ್ಕೊಬೋದು. ಪೆಟ್ರೋಲ್ ಇಲ್ಲಪ್ಪ ಡೀಸೆಲ್ ಅಂದರೆ ಡೀಸೆಲ್ಲು ಯೂಸ್ ಮಾಡ್ಕೊಬೋದು, ಇಲ್ಲಪ್ಪ ಕೆರೋಸಿನ್ ಅಂದರೆ ಕೆರೋಸಿನೂ ಯೂಸ್ ಮಾಡ್ಕೊಬೋದು. ಇಲ್ಲ ನೀವು ಶಾರ್ಟ್ ಟರ್ಮಾಗಿ ಹೋಗ್ತೀರಾ ಟ್ರಿಪ್ಪಲ್ಲಿ ಅಂದರೆ ಕ್ಯಾಂಪಿಂಗ್ದು ಗ್ಯಾಸ್ ಟಿನ್ ಬರುತ್ತೆ ಅದನ್ನು ಯೂಸ್ ಮಾಡ್ಕೊಬೋದು. ಇದು ಸ್ಟೌದು ಫ್ಯೂಯಲ್ ಔಟ್ಲೆಟ್. ಇದು ಕ್ಯಾಂಪಿಂಗಲ್ಲಿ ಇರಬೇಕಾದ್ರೆ ವರ್ಕ್ ಆಗಿಲ್ಲ ಅಂದರೆ ನಾವೇ ಫಿಕ್ಸ್ ಮಾಡ್ಕೊಳೋದಕ್ಕೋಸ್ಕರ ಕೊಟ್ಟಿದ್ದಾರೆ. ಫ್ಯೂಯಲ್ ಪೈಪು ಪಂಪ್ ಜೊತೆ ಹೆಂಗೆ ಕನೆಕ್ಟ್ ಮಾಡೋದು ನೋಡ್ಕೊಳ್ಳಿ. ಇದರಲ್ಲಿ ಯೂಸ್ ಮಾಡಿರೋ ಎಲ್ಲ ಮೆಟೀರಿಯಲ್ಲು ಸಾಲಿಡ್ ಆಗಿದೆ, ಸ್ಟ್ರಾಂಗ್ ಆಗಿದೆ, ಡ್ಯೂರಬಲ್ ಆಗಿ ಯೂಸ್ ಮಾಡ್ಕೊಬೋದು. ಫ್ಯೂಯಲ್ ಬಾಟ್ಲಲ್ಲಿ ಫ್ಯೂಯಲ್ ಪಂಪ್ ಹಾಕ್ಬಿಡೋಣ. ಇಮ್ಯಾಜಿನ್ ಫ್ಯೂಯಲ್ ಈಸ್ ಆಲ್ರೆಡಿ ಫಿಲ್ಡ್. ನಿಮ್ಮ ಹತ್ರ ಅವೈಲೇಬಲ್ ಇರೋ ಯಾವುದೇ ಫ್ಯೂಯಲ್ ಇದ್ರೂ ಈ ಸ್ಟವ್ ಯೂಸ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಬೋದು. ಟ್ರೂ ಅಡ್ವೆಂಚರಸ್ ಕ್ಯಾಂಪಿಂಗಲ್ಲಿ ಈ ಮಲ್ಟಿ ಫ್ಯೂಯಲ್ ಸ್ಟವ್ ಬಂದ್ಬಿಟ್ಟು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಪ್ರಾಕ್ಟಿಕಲಾಗಿ ಮತ್ತು ಬಜೆಟ್ ಫ್ರೆಂಡ್ಲಿಯಾಗಿರುತ್ತೆ. ನಿಜವಾದ ಅಡ್ವೆಂಚರಸ್ ಟ್ರಾವೆಲಲ್ಲಿ ಈ ಸ್ಟವ್ ಪ್ರಾಕ್ಟಿಕಲಾಗಿ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನು ಕ್ಯಾರಿ ಮಾಡ್ಕೊಂಡು ಹೋಗೋದು ತುಂಬ ಈಸಿ, ಕಷ್ಟನೇ ಅನಿಸಲ್ಲ ನಿಮಗೆ. ವಾಟರ್ ಕ್ಯಾನ್ ತೊಗೊಂಡು ಹೋಗೋ ಥರನೇ ಇರುತ್ತೆ ನಿಮಗೆ. ನನಗೆ ಇದರ ಕಾಂಪ್ಯಾಕ್ಟ್ ಡಿಸೈನ್ ತುಂಬ ಇಷ್ಟ ಆಯಿತು.